ಸರ್, ಮೊದಲಿಗೆ ಮನಸ್ಸಾಗಿದೆ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಹುಟ್ಟಿದ್ದೇ ನಿಮ್ಮ ಕಡೆಯಿಂದ ಅಂತ ಬಂತು. ಸೊ ಚಿತ್ರದ ಬಗ್ಗೆ ಮಾತಾಡೋದಾದರೆ, ಆ್ಯಕ್ಚುಲಿ ಚಿತ್ರದಲ್ಲಿ ಇದು ನನ್ನ ಫೋರ್ತ್ ಪ್ರೊಡಕ್ಷನ್ ಇದೆ. ಆ್ಯಕ್ಚುಲಿ ಪ್ರೀವಿಯಸ್ 3 ಸಿನಿಮಾ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಮಗನಿಗೇ ಮಾಡಿರುವಂಥ ನನ್ನದೇ ಕತೆ ಆ್ಯಕ್ಚುಲಿ. ಸೊ ಇವನಿಗೆ ಮಾಡಬೇಕು ಅಂತ ಡೈರೆಕ್ಷನ್ ಹತ್ರ ವಿಚಾರಿಸಿದಾಗ ಶ್ರೀನಿವಾಸ್ ಸಿದ್ಲಗಟ್ಟ ಅವರು ಸ್ವಲ್ಪ ಸಣ್ಣವನು ಕಾಣ್ತಾನೆ ಅಂತಂದರು. ಈ ಸಬ್ಜೆಕ್ಟ್ಗೆ ನಾನು 3 ಮಂತ್ಸ್ 4 ಮಂತ್ಸ್ ಟೈಮ್ ಕೊಡಿ, ಅವನಿಗೆ ಸೂಟಬಲ್ ಆದಂಥ ರೆಡಿ ಮಾಡ್ತೀನಿ, ಅದಾದ ನಂತರ ನೀವು ಶೂಟಿಂಗು ಓಕೆ ಅಂದರೆ ಮಾಡೋಣ, ಇಲ್ಲಾಂದರೆ ಬೇರೆಯವ್ರನ್ನ ನೋಡೋಣ ನಮ್ಮ ಸಬ್ಜೆಕ್ಟ್ಗೆ ಅಂತ ಹೇಳಿದ್ವಿ. ಸೊ ಅದೇ ಥರ 3 ತಿಂಗಳಾದಮೇಲೆ ಅವರು ಆಶ್ಚರ್ಯಪಟ್ಟರು, ಈ ಸಾರ್ ಇದೇ ಥರ ಇದ್ದರೆ ನಮಗೆ ಇದೇ ಥರನೇ ಬೇಕಾಗಿತ್ತಿದ್ದು ಅಂದ್ಬಿಟ್ಟು ಅಲ್ಲಿಂದ ಹುಟ್ಟಿದ್ದ ಇದು. ಆ್ಯಕ್ಚುಲಿ ನಾ ಮನಸ್ಸಾಗಿದೆ ಅನ್ನೋದು ಒಂದು ವಿಭಿನ್ನವಾದ ಪ್ರೇಮ ಕತೆ ಆ್ಯಕ್ಚುಲಿ. ಅಂದರೆ ಎಲ್ಲರೂ ಲವ್ ಸಬ್ಜೆಕ್ಟ್ ಮಾಡೇ ಮಾಡ್ತಾರೆ. ಸೊ ಲವ್ ಸಬ್ಜೆಕ್ಟಲ್ಲಿ ಇದು ವಿಶೇಷವಾದ ಬೇರೆ ಥರ ವಿಭಿನ್ನವಾದ ಒಂದು ಕತೆ ಆ್ಯಕ್ಚುಲಿ. ಇದಕ್ಕೆ ಸಸ್ಪೆನ್ಸ್ ಇದೆ ಆ್ಯಕ್ಚುಲಿ, ಥ್ರೂ ಅವರ್ ಮೂವಿ ಕೂಡ ಸಸ್ಪೆನ್ಸ್ ಇದೆ. ಎಲ್ಲರಿಗೂ ಕೂಡ ಪ್ರೇಮ ಹುಟ್ಟತ್ತೆ, ಅದು ದೈವದತ್ತವಾದ ಒಂದು ಕೊಡುಗೆ. ಎಲ್ಲರಿಗೂ ಪ್ರೀತಿ ಬೇಕು ಅಂದಾಗ ಸಿಗಲ್ಲ ಆ್ಯಕ್ಚುಲಿ. ಈ ಥರ ಒಂದು ಕಾನ್ಸೆಪ್ಟಲ್ಲಿ ಇವು ಹುಡುಗ ಪ್ರಪೋಸಲ್ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದಾಗ ಅವ ಇವನು ಪ್ರೀತಿನ ಹುಡುಕೊಂಡು ಹೋಗ್ತಾನೆ, ಇವನಿಗೆ ಗೊತ್ತಿಲ್ಲದಂಗೆ ಪ್ರೀತಿನೇ ಇನ್ನೊಂದು ಕಡೆ ಒಂದು ಹುಡುಕೊಂಡು ಬರುತ್ತೆ. ಸೊ ಇವರಿಬ್ಬರ ನಡುವೆಯಲ್ಲಿ ಇವನು ಬಯಸಿದ್ದ ಬಂದು ಇದು ಇವನು ಹುಡುಕೊಂಡು ಹೋಗಿದ್ದ ಪ್ರೀತಿ ಸಿಗತ್ತಾ ಅಥವಾ ಬಯಸದೇ ಬಂದ ಪ್ರೀತಿ ಸಿಗತ್ತಾ ಅನ್ನೋದೇ ಒಂದು ಮನಸ್ಸಾಗಿದೆ ಚಿತ್ರದ. ಈಗ ಪ್ರೊಡ್ಯೂಸ್